ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೆಸ್, ನಾವ್ ಈಗ ಜಸ್ಟ್ ಟೆಂಪಲ್ ಇಂದ ಬಂದೆ. ಇದೊಂದು ವ್ಲಾಗ್ ಅಲ್ಲ, ಜಸ್ಟ್ ಕ್ಲಾರಿಫಿಕೇಶನ್ ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದೀನಿ. ಆಯ್ತಾ? ಸೊ ಎಸ್, ಸ್ಟಾರ್ಟ್ ಮಾಡ್ಬಿಡ್ತೀನಿ, ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ. ಗೈಸ್, ಏನ್ ಗೊತ್ತಾ, ನಂಗೆ ಒಂದು 2-3 ಮಂತ್ಸ್ ಇಂದ ತುಂಬಾ ಪಾಸಿಟಿವ್ ಟ್ರಾಲ್ಸ್ ಆಗ್ತಾರೆ, ಟ್ರಾಲ್ಸ್ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಇವಳನ್ನ ದತ್ತು ತಗೊಂಡಿರೋದಿಕ್ಕೋ ಏನಕ್ಕೋ ನಂಗೆ ಗೊತ್ತಿಲ್ಲ, ಬಟ್ ಸೊ ಒಳ್ಳೆ ಕೆಲಸ ಮಾಡಿದಾಗ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಆ ನೆಗೆಟಿವ್ ಮಾಡಿದಾಗ್ಲೂ ನಾನು ಏನು ಮಾತಾಡಿಲ್ಲ, ಪಾಸಿಟಿವ್ ಮಾತಾಡಿದಾಗ್ಲೂ ನಾನು ಏನು ಮಾತಾಡಿಲ್ಲ. ಬಿಕಾಸ್ ನಾವು ಒಳ್ಳೆತನ ನಮ್ಮನ್ನ ಏನು ಅಂತ ನಮ್ಮನ್ನ ತೋರಿಸುತ್ತೆ. ಸೊ ಅದಕ್ಕೆಲ್ಲ ಟೈಮ್ ಬರುತ್ತೆ, ಸೊ ವೆಯ್ಟ್ ಮಾಡ್ಬೇಕಷ್ಟೇ. ಎಸ್ ಗೈಸ್, ನಾನು ಈಗ 2 ದಿನದಿಂದ ನೋಡ್ತಾ ಇದ್ದೀನಿ. ಅಂಡ್ ಇವತ್ತು ನಾನು ಒಂದು ಟ್ರಾಲ್ ನೋಡಿದೆ ಮೈಸೂರು ಮ್ಯಾಂಗೋ ಪೇಜ್ ಅಲ್ಲಿ. ಅವನಿಗೆ ಲೈಕ್ಸ್ ವ್ಯೂಸ್ ಗೋಸ್ಕರ ಏನಂತ ಹೇಳ್ತಿದ್ದಾನೆ ಗೊತ್ತಾ, ಲೀಗಲ್ ಆಗಿ ಪ್ರೊಸೀಜರ್ ತಗೊಳ್ದೆ ದತ್ತು ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ. ಒಂದು ಬಡ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂತಿದ್ದಾಳೆ ದುಡ್ಡಿಗೋಸ್ಕರ, ಅದಕ್ಕೋಸ್ಕರ ಮತ್ತೊಂದ್ ಮಗದಂದು ಅಂತ. ಗುರು, ನನ್ ದೇವಸ್ಥಾನದಿಂದ ಬಂದಿದ್ದೀನಿ, ನನ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ, ನಿನ್ನಂತ ಚಪ್ಪರ್ ನನ್ ಮಗ ಆಗಿರೋದಕ್ಕೆ ನೀನ್ ಈ ತರ ಟ್ರಾಲ್ಸ್ ವ್ಯೂಸ್ ಟ್ರಾಲ್ಸ್ ಮಾಡಿ ವ್ಯೂಸ್ ರೋಸ್ಟ್ ಮಾಡಿ ಲೈಕ್ಸ್ ವ್ಯೂಸ್ ತಗೊಂತಿದ್ಯಾ? ನಾವ್ ಆತರ ಅಲ್ಲ ಗೈಸ್, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ ಏನೇನಾಗಿದೆ ಅಂತ. ಇದ್ರ ಮೇಲೆ ತಪ್ಪಿದ್ರೆ ನೀವು ನೆಗೆಟಿವ್ ಆಗಿ ರೆಕಮೆಂಡ್ ಮಾಡಬಹುದು, ಪಾಸಿಟಿವ್ ಆಗಿ ಮಾಡಬಹುದು, ಅದು ನಿಮ್ ಇಷ್ಟ, ನನ್ ತಲೆನ ಕೆಚ್ಕೊಳ್ಳಲ್ಲ. ಸೊ ಸ್ಟಾರ್ಟಿಂಗ್ ನನಗೆ 70 ಹೆಂಗ್ ಸಿಕ್ಕದ್ಲು ಅಂತಂದ್ರೆ, ನಾನು ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಡಾಗಿಗೆ ಫೀಡ್ ಮಾಡಕ್ ಹೋಗ್ತಿದ್ದೆ. ಸೊ ಅಲ್ಲಿ ನಂಗೆ ಇವಳು ಸಿಕ್ಕಿದ್ದು ಫಸ್ಟ್ ಟೈಮ್, ಬಿಸ್ಕೆಟ್ಸ್ ಕೊಡ್ಸಿ ಅಂತ ಕೇಳಿದ್ಲು. ಸೊ ಬಿಸ್ಕೆಟ್ ಕೊಡ್ಸಿದೆ. ಆಮೇಲೆ ಏನಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಕೇಳಿದ್ಲು. ಅದೇ 5,000 ರೂಪೀಸ್ ಶಾಪಿಂಗ್, ಯಾರು ಗೊತ್ತ ಗುರಿ ಇಲ್ದಾರೆ ಹುಡುಗಿ ಕರ್ಕೊಂಡು 5,000 ಖರ್ಚು ಮಾಡಿ ಶಾಪಿಂಗ್ ಕರ್ಕೊಂಡು ಹೋದೆ, ಅರ್ಥ ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ಏನು ಹೇಳೋ, ನಿಮ್ ಮನೆ ಕರ್ಕೊಂಡು ಹೋಗಿ ಅಂತ ಅಂದ್ಲು. ನಾನು ಮನೆ ಕರ್ಕೊಂಡೋದೆ. ಗೈಸ್, ದಯವಿಟ್ಟು ಸ್ಕಿಪ್ ಮಾಡ್ಬೇಡಿ, ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಮನೆಗೆ, ಅಕ್ಕ ನಿಮ್ ಮನೇಲಿ ನಾನು ಚೆನ್ನಾಗಿ ನೋಡ್ಕೊಂತೀರಾ, ನಮ್ಮ ಮನೇಲಿ 4 ಜನ ಇದೀವಿ, ಪ್ಲೀಸ್ ಅಕ್ಕ ನಿಮ್ ಮನೆ ಕರ್ಕೊಂಡು ಹೋಗಿ ಅಂತ ಇವಳು ಕೇಳಿದ್ಲು. ಆಯ್ತು, ಅಷ್ಟಾಯ್ತು. ಅಷ್ಟೆಲ್ಲ ಆದ್ಮೇಲೆ ಅವಳನ್ನ ಇನ್ನ ನಾನ್ ದತ್ತಗ್ ತಗೊಬೇಕು ಅಂತ ತಿಂಕೆ ಮಾಡದೆ ಇದ್ದಾಗ್ಲೇ ಅವಳಿಗೆ ಕಿವಿ ಚುಚ್ಚಿ, ಕಿವಿ ಒಲೆ ಕೊಡ್ಸಿ, ಕಾಲಿ ಗೆಜ್ಜೆ ಕೊಡ್ಸಿ, ಪ್ರತಿಯೊಂದು ಮಾಡಿದೀನಿ. ಕೇಳಿ ಅವಳ, ಅವಳು ಇಲ್ಲ ಅನ್ಬಿಡ್ಲಿ, ಚೈನ್ ಕೊಡಿಸಿದಾರೆ, ಬೆಳ್ಳಿ ಚೈನ್ ಕೊಡ್ಸಿದ್ದಾರೆ, ಕಾಲಿಗೆ ಚೈನ್ ಕೊಡ್ಸಿದೀನಿ, ಅಂಡ್ ಅವಳು ಕಿವಿಗೆ ಓಲೆ ಕೊಡ್ಸಿದೀನಿ, ಅವಳಿಗಲ್ಲ ಅವ್ರ ಫ್ಯಾಮಿಲಿಗೂ ಮಾಡಿದೀನಿ ಪ್ರತಿಯೊಂದು. ಅವಳ ದತ್ತಗ್ ತಗೊಳಕ್ಕೂ ಮುಂಚೆ ನನಗೇನು ಯೂಸೇ ಇರ್ಲಿಲ್ಲ, ಆಲ್ರೆಡಿ ಮಾಡಿದೀನಿ. ಆಯ್ತು ಬಿಡಪ್ಪ, ಅದೆಲ್ಲ ಏನ್ ಎಕ್ಸ್ಪ್ಲೈನ್ ಮಾಡ್ಬಿಡ, ಪ್ರತಿಯೊಂದು ಕೊಡ್ಸಿದೀನಿ, ಅರ್ಥ ಆಯ್ತಾ? ಅದಾದ್ಮೇಲೆ ನಾನು ಡೈರೆಕ್ಟ್ ಆಗಿ ಅವ್ರ ಅಮ್ಮನ ಕೇಳ್ದೆ, ಆಂಟಿ ನಾನು 70 ಅಡಾಪ್ಟ್ ಮಾಡಿ ದತ್ತಗ್ ತಗೊಬೇಕು ಅನ್ಕೊಂಡಿದೀನಿ ಆಂಟಿ, ಕೊಡ್ತೀರಾ ಅಂತ. ಅವರು ಹಿಂದೆ ಮುಂದೆ ಯೋಚಿಸಿದೆ, ಯಾರೋ ಬಂದ 2 ದಿನ ಏನೇನೋ ಕೊಡ್ಸ್ಬಿಟ್ರು ಅಂತ ಕಳ್ಸಕಾಗಲ್ಲ ಅಂತ ರಾಯಚೂರು ಕರ್ಕೊಂಡ್ರು. ನೀವು ನೋಡಿರ್ಬೋದು, ಒಂದಷ್ಟು ದಿನ ನಾನು ವಿಡಿಯೋನೇ ಮಾಡಿರಲಿಲ್ಲ ಸೇವಂತಿ ಜೊತೆ, 1 ತಿಂಗಳು ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಸೊ ಆಮೇಲೆ ನಂಗೆ 70 ಫೋನ್ ಒಂದು ಡಿಸ್ಪ್ಲೇ ಹೋಗ್ಬಿಡಿತ್ತು, ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ. ಡಿಸ್ಪ್ಲೇ ಹೋಗಿದ್ ಫೋನ್ ನನಗೆ ಕೊಟ್ಟಿದ್ದು ರೆಡಿ ಮಾಡ್ಸು ಅಂತ, ರೆಡಿ ಮಾಡ್ಸ ಕೊಟ್ಟಿದ್ದೆ. ಆ ಫೋನ್ ಇಸ್ಕೊಳ್ದೇನೆ ಅವ್ಳು ರಾಯಚೂರ್ಗ್ ಹೋಗ್ಬಿಟ್ಟಿದ್ಲು. ಸೊ ನನ್ನ ಹತ್ರ ನಂಬರ್ ಇರ್ಲಿಲ್ಲ, ಏನು ಇಲ್ಲ, ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ, ನಂಗೊಂಥರ ಹುಚ್ಚುಡಿತಿತ್ತು. ಆಮೇಲೆ ಹೆಂಗೋ ಇವ್ರ ಚಿಕ್ಕಪ್ಪನಿಂದ ಫೋನ್ ಬಂತು, ಇವಳು ನನ್ ಇವಳ್ಗೊಂದ್ ಫಸ್ಟ್ ಟೈಮ್ ನನ್ನ ನಂಬರ್ ನ ಬರ್ಕೊಟ್ಟಿದ್ದೆ. ಮಾಡಿದ್ರು, ಮಾಡಾದ್ಮೇಲೆ ಸೇವಂತಿಗೆ ಹುಷಾರಿಲ್ಲ, ನಿನ್ ನೆಪದಲ್ಲೇ ಅವಳಿಗೆ ಜ್ವರ ಬಂದಿದೆ, ನಿನ್ನ ನೋಡ್ಬೇಕಂತೆ ಡೈಲಿ ಅಕ್ಕ ಅಕ್ಕ ಅಂತ ಬಡ್ಕೊಂತಿದ್ದಾಳೆ ಅಂತೆಲ್ಲ ಅವ್ರ ಅಮ್ಮ ಅವರಪ್ಪ ಎಲ್ಲ ಹೇಳಿದ್ರು. ಸೊ ಆಮೇಲೆ ನಾನು ಡೈರೆಕ್ಟ್ ಆಗಿ ಇವಳತ್ರ ಮಾತಾಡಿದೆ ಸೇವಂತಿ ಹತ್ರ. ಆಮೇಲೆ ಅವರಮ್ಮ ಅವ್ರ ಕಡೆಲ್ಲೆಲ್ಲ ವಿಚಾರಿಸಿದಾರೆ ನಮ್ಮ ಬಗ್ಗೆ, ನಮ್ಮ ಮನೆ ಕಡೆ ಎಲ್ಲ ವಿಚಾರಿಸಿ, ಇಲ್ಲ ಚೆನ್ನಾಗಿರ್ತಾಳೆ, ಸೋನವ್ರ ಮನೆಗೆ ಹೋದ್ರೆ ಸೇವಂತಿ ಸಖತ್ತಾಗಿರ್ತಾಳೆ, ನಮಗೂ 4 ಜನ, ನಾವು ಅಟ್ಲೀಸ್ಟ್ ವಿದ್ಯಾವಂತರಾಗ್ಲಿ. ಅಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಸೇವಂತಿ ಅವರಪ್ಪ ಎಜುಕೇಟೆಡ್, ಆಯ್ತಾ? ಅವರಮ್ಮ ಓದಿಲ್ಲ, ಅವರಪ್ಪ ತುಂಬಾ ಓದಿದ್ದಾರೆ, ಅವರಪ್ಪಂಗೆ ಎಲ್ಲ ಗೊತ್ತಾಗುತ್ತೆ, ಎಲ್ಲ ವಿಚಾರಿಸಿನೇ ಅವಳನ್ನ ನನಗೆ ಕೊಟ್ಟಿದ್ದು. ಸೇವಂತಿ ನೀ ನಮ್ಮ ಮನೆಗೆ ಬಂದ್ ಮಿನಿಮ್ ಇವಳ ಕರ್ಕೊಬಂದು ಜಸ್ಟ್ ನಮ್ಮ ಮನೇಲಿ ಇನ್ನ 15 ದಿನಾನು ಆಗಿಲ್ಲ ಗುರು, ಇವಳನ್ನ ನಾನು ರಾಯಚೂರಿಂದ ಕರ್ಕೊಬಂದು 15 ದಿನಾನು ಆಗಿಲ್ಲ, ಅರ್ಥ ಆಯ್ತಾ? ಸೊ ತುಂಬಾ ವಿಡಿಯೋದಲ್ಲಿ ನಾನು ಹೇಳಿದೀನಿ, ದತ್ತಗ್ ತಗೊಂಡಿದ್ದೀನಿ, ಅದು ಪ್ರೊಸೀಜರ್ ಇದೆ ಅಂತ ಹೇಳಿ. ಗುರು, ಒಂದು ಮಗುನ ಅಡಾಪ್ಟ್ ಮಾಡ್ಕೊಳಕ್ಕೆ ಮಿನಿಮಮ್ ಅಂತಂದ್ರು 2-3 ಮಂತ್ಸ್, ಇಟ್ ಟೇಕ್ 3 ಮಂತ್ಸ್ ಬೇಕು ಅಲ್ವಾ ತಗೊಳಕ್ಕೆ, ಲೀಗಲ್ ಆಗಿ ತಗೊಳಕ್ಕೆ. ಆಫ್ ಕೋರ್ಸ್ ಈಗ ಅವ್ರ ಅಪ್ಪ ಅಮ್ಮನ್ಗೂ ಇಷ್ಟ, ಇವಳು ನನ್ ಜೊತೆ ಇರೋಕ್ಕೂ ಇಷ್ಟ, ಪ್ರತಿಯೊಂದು ಇಷ್ಟ. ಸೊ ಟೈಮ್ ತಗೊಂಡೇ ತಗೊಳುತ್ತೆ. ಇವಾಗ ನಾನು ತಗೊಂಡಿದ್ದೀನಿ ದತ್ತುಗೆ, ಅಫ್ಕೋರ್ಸ್ ನನ್ನ ಜೊತೆಲಿ ಇವಾಗ ತಗೊಂಡಿದ್ದೀನಿ ಆಲ್ರೆಡಿ, ಅದು ಪ್ರೊಸೆಸಿಂಗ್ ಇದೆ ಪ್ರತಿಯೊಂದು. ಈಗ ನನ್ನ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದಾನಲ್ಲ, ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಗೈಸ್. ಬಿಕಾಸ್ ಲೀಗಲಿ ಅವಳು ತಗೊಂಡಿಲ್ಲ, ಒಂದು ಬಡ ಮಕ್ಕಳನ್ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಿದ್ದಾಳೆ ಅಂತ ಹೇಳಿ ನಾನು ಇವಳಿಗೆ ಗೋಲ್ಡ್ ಚೈನ್ ಕೊಡ್ಸಿದೀನಿ. ಅವಳನ್ನ ಕೇಳಿ, ಗೋಲ್ಡ್ ಚೈನ್ ಕೊಡ್ಸಿಲ್ವೇನೆ ಸೇವಂತಿ? ಕೊಡ್ಸಿದೀನಿ, ಪ್ರತಿಯೊಂದು ಮಾಡಿದೀನಿ. ಅಂಡ್ ಬಿಫೋರ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದೀನಿ, ಇವಳು ಬರ್ತಾ ಇರೋ ಅಮೌಂಟ್ ನಂಗೆ ಇಟ್ಕೊಳಕ್ ನಂಗೆ ಇಷ್ಟನೇ ಇಲ್ಲ, ಅದನ್ನ ಅಮೌಂಟ್ ನಾನು ಅವ್ರ ಅಪ್ಪ ಅಮ್ಮಂಗೆ ಕೊಡ್ತೀನಿ, ಅವಾಗ ಬೇಕಾದ್ರೆ ವಿಡಿಯೋನು ಮಾಡ್ತೀನಿ ಅಂತ ಕೂಡ ನಾನು ಹೇಳಿದ್ದೆ ಗೈಸ್.
ಅರ್ಥ ಆಯ್ತಾ? ಅಷ್ಟೇ ಅಲ್ಲದೆ ಐ ಸ್ವೇರ್ ನನಗಿಂತ ಜಾಸ್ತಿ ಇವಳಿಗೆ ವಿಡಿಯೋ ಮೇಲೆ ಹುಚ್ಚು, ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಅಂತ ಕೆಲವೊಂದಷ್ಟು ಸೇವಂತಿನ ಇಷ್ಟಪಡೋರು ಹೇಳ್ತಾರೆ. ದಯವಿ ವ್ಲಾಗ್ಸ್ ಮಾಡಿ ಸೇವಂತಿ ಜೊತೆ, ನಮ್ಗೆ ಸೇವಂತಿ ನೋಡಕ್ಕೆ ತುಂಬಾ ಖುಷಿ, ಸೇವಂತಿಗೆ ಏನ್ ಇಷ್ಟ, ಸೇವಂತಿನ ಪ್ರಿನ್ಸೆಸ್ ಮಾಡಿ, ಸೇವಂತಿನ ಫೈಜರ್ ಹೋಟ್ಲು ಕರ್ಕೊಂಡೋಗಿ, ಸೇವಂತಿಗೆ ಅಡ್ರೆಸ್ ಹಾಕಿ, ಸೇವಂತಿಗೆ ಮಾಲು, ಪ್ರತಿಯೊಂದು ಕಮೆಂಟ್ಸ್ ಹಾಕ್ಬೇಕಾದ್ರೆ ಡೈಲಿ ವಿಡಿಯೋಸ್ ಅಲ್ಲಿ ಮಾಡೋದು ತಪ್ಪೇನ್ ಗುರು? ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಇನ್ನೊಂದಕ್ಕೆ ಏನು? ಇವಳಿಗೆ ಏನು ಇಲ್ದೆ ಇವಳಿಗೆ ನಾನು ಲಕ್ಷಾರು ರೂಪಾಯಿ ಖರ್ಚು ಮಾಡಿದೀನಿ ಅಂತ ಅಂದ್ಮೇಲೆ ದತ್ತಕ್ ತಗೊಂಡ್ಮೇಲೆ ಶಿ ಇಸ್ ಮೈ ಓನ್ ಲಿಟಲ್ ಸಿಸ್ಟರ್. ಅವಳ ಜೊತೆ ನನ್ನ ಈಗ ಸೇವಂತಿ ಪ್ಲೇಸ್ ಅಲ್ಲೇ ಚಿಕ್ಕ ಹುಡುಗಿ ಇದ್ರೆ ನನ್ನ ಸ್ವಂತ ತಂಗಿ, ಅವಳ ಜೊತೆ ನಾನು ವಿಡಿಯೋ ಮಾಡ್ತಾ ಇರ್ಲಿಲ್ವಾ, ಮಾಡ್ತಾ ಇದ್ದೆ ಅಲ್ವಾ? ಸೊ ಇವಾಗ್ಲೂ ಅವಳು ನಾನು ದತ್ತಕ್ ತಗೊಂಡಿದ್ದೇನೆ ಅಂತ ಅಂದ್ರೆ ಅವಳು ನನ್ನ ತಂಗಿನೇ. ಸೊ ಅದ್ರಲ್ಲಿ ನೀವು ನೆಗೆಟಿವ್ ಆಗಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ಐ ಸ್ವೇರ್ ನನಗೆ ಮೈಸೂರ್ ಬ್ಯಾಂಗೋ ಟ್ರಾಲ್ ಪೇಜ್ ಅಲ್ಲಿ ನೋಡ್ಬಿಟ್ಟು ಲಿಟ್ರಲಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ನಂಗೆ ಹೆಂಗ ಅನ್ಸ್ತು ಅಂದ್ರೆ ಎಂತ ಚಪ್ಪರ್ ನನ್ ಮಕ್ಳಿದಾರ್ ಗುರು, ಅವ್ರ ಲೈಕ್ಸ್ ಅವ್ರ ವ್ಯೂಸ್ಗೋಸ್ಕರ ಬೇರೆಯವ್ರನ್ನ ಗೊತ್ತಿಲ್ದೆ ಅವನ್ ಹೆಂಗ ಹೇಳ್ದ ದತ್ತಕ್ ತಗೊಳ್ದೆ ಒಂದ್ ಬಡ ಹುಡುಗಿನ ಯೂಸ್ ಮಾಡ್ಕೋತಿದ್ದಾಳೆ ಲೈಕ್ಸ್ ವ್ಯೂಸ್ಗೆ ಅಂತ ಆ ಲೋಫರ್ ನನ್ ಮಗ ಹೆಂಗ ಹೇಳ್ದ? ಬಾಯಿಗೆ ಬರ್ತಿದ್ದೆ ನಂಗೆ ಸರಿಯಾಗಿ. ಇವಾಗ ನಾನ್ ಆಕ್ಚುಲಿ ಲೀಗಲ್ ಆಗೇನೆ ಅವನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಅದೇನ್ ಮಾಡ್ತಾನೆ ಮಾಡ್ಲಿ ಅವನು. ಅಂಡ್ ನಾನು ಇನ್ನೊಂದ್ ವಿಷಯ ತುಂಬಾ ಹೃದಯವಂತಿಂದ ಹೇಳ್ಬೇಕು ಅನ್ಕೊಂಡಿದ್ದೆ. ನನ್ನ ಕೆಲವೊಂದಷ್ಟು ಬ್ಯಾಡ್ ಆಗಿ ರೋಸ್ಟ್ ಮಾಡಿರೋ ಎಲ್ಲದೂ ಕೂಡ ನಾನು ಫೈಲ್ ಮಾಡಿದೀನಿ, ಅದಷ್ಟು ಬೇಗ ಅದೆಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಿದೆ. ಕೆಲವೊಬ್ಬೊಬ್ರು ಸ್ಟಾಪ್ ಮಾಡಿದ್ದಾರೆ, ಅದನ್ನ ಏನು ಮಾಡಕ್ ಆಗಲ್ಲ, ಬಟ್ ಸ್ಟಿಲ್ ಗೋಯಿಂಗ್ ಅನ್ ಮಾಡ್ತಾ ಇರೋರು ನಾನು ಹೇಳ್ತಾ ಇರೋದು. ಸೊ ಇದು ನನ್ನ ಕ್ಲಾರಿಫಿಕೇಶನ್. ದಿಸ್ ಓನ್ ಸೇವಂತಿನ ನಾನು ಆಲ್ರೆಡಿ ತಗೊಂಡಿದೀನಿ, ಅದು ಪ್ರೊಸೀಜರ್ ಇದೆ. ಯಾವುದೇ ಒಂದು ಮಗುನ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ, ಅದಕ್ಕೂ ಕಾನೂನು ಇದೆ, ಪ್ರತಿಯೊಂದು ಇದೆ. ಒಂದ್ ಮಗುನ ತಗೊಳೋದು ಅಷ್ಟು ಈಸಿ ಅಲ್ಲ, ಅದನ್ನ ನೋಡ್ಕೊಳ್ಳೋದನ್ನು ಕಷ್ಟ ಅಲ್ಲ. ಸೊ ಗೈಸ್, ನಾನೇನ ಸೇವಂತಿನ ಚೆನ್ನಾಗಿ ನೋಡ್ಕೊಂತಿಲ್ಲ, ಮತ್ತೊಂದು ಮಗದೊಂದು ಅಂತ ಅಂತ ಅಂದಿದ್ರೆ, ಒಂದು ಮಗು 7 ವರ್ಷದ ಮಗು ನನ್ನ ಜೊತೆ ಇರ್ತಾ ಇಲ್ಲ. ಹೇಳಿ, ಅವಳ ಹತ್ರನೇ ಕೇಳೋಣ ಕೆಲವೊಂದಷ್ಟು ಕ್ವಶನ್ಸ್. ಅವಳ ಹತ್ರನೇ ಕೇಳೋಣ, ಹೇಳಿ ಏನೇ ಸೇವಂತಿ? ಈಗ ಅವ್ರ ಸೋನಕ್ಕ ನನಗೋಸ್ತಾರೆ ಕೊಡಿಸ್ತಾರೆ, ಅಕ್ಕ ನನಗೆ ಏನ್ ಬೇಕಾದ್ರೆ ಎಲ್ಲ ಕೊಡ್ತಾರೆ, ನಮ್ಮ ಅಕ್ಕ ಫೋನ್ ಮಾಡಲು ಫೋನ್ ಮಾಡಿ ಕೊಡ್ತಾರೆ, ನಂಗೆ ಏನ್ ಬೇಕಾದ್ರೆ ಎಲ್ಲ ಕೊಡಿಸ್ತಾರೆ, ಓದಿಸ್ತಾರೆ ಬರೆಸ್ತಾರೆ, ಏನು ಏನ್ ಬೇಕಾದ್ರೆ ಎಲ್ಲ ಕೊಡಿಸ್ತಾರೆ. ಒಂದೊಂದ್ ದಿವಸ ಭಾನುವಾರ ಏನ ಟೆಂಪಲ್ ಕರ್ಕೊಂಡು ಹೋಗ್ತಾರೆ, ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ ನನಗೋಸ್ಕರ. ಅವ್ರು ಎಷ್ಟು ಕಷ್ಟ ಪಡ್ತಾರೆ. ನೀವ್ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನೀವ್ ಬ್ಯಾಡ್ ಕಮೆಂಟ್ಸ್ ಹಾಕೋರೆ. ಗೈಸ್, ಯು ನೋ ಒನ್ ಥಿಂಗ್, ಅವಳು ವಿಡಿಯೋ ಮುಂದೆ ವಿಡಿಯೋ ಇಲ್ದಾಗ ಅಂತ ಅವಳು ವಿಡಿಯೋದಲ್ಲಿ ತುಂಬಾ ಪ್ಯಾನಿಕ್ ಆಗ್ತಾಳೆ, ಆಯ್ತಾ? ಇಲ್ದೇ ಇದ್ದಾಗ ಚೆನ್ನಾಗೇ ಇರ್ತಾಳೆ. ಕೆಲವೊಂದ್ಸಲ ಈ ತರ ನಾನೇನು ಮಾಡಕ್ಕಾಗಲ್ಲ ಅದಕ್ಕೆ. ಸೊ ನೀವು ಡೈಲಿ ವ್ಲಾಗ್ ಮಾಡಿಸಿ ಅಂದಕ್ಕೋಸ್ಕರ ನಾವು ಮಾಡಿಸ್ತಾ ಇದೀವಿ, ಬಟ್ ಈ ತರ ನೆಗೆಟಿವ್ ಇದೆಯಲ್ಲ, ಸೀರಿಯಸ್ಲಿ ಇದೊಂಥರ ಹರ್ಟ್ ಆಗ್ತಿದೆ. ಯಾಕೆಂದ್ರೆ ಯಾರೋ ಗೊತ್ತಿಲ್ದವರು ಅನಾಥ ಮಗಳನ್ನ ತಂದು ನಾನು ಸಾಕೊಂಡಿದೀನಿ ಅಂದ್ರೆ, ಗೈಸ್ ಅಪ್ರಿಷಿಯೇಟ್ ಮಾಡಿ, ಆಗಿಲ್ವಾ? ಜಸ್ಟ್ ಲೀವ್. ಅದನ್ ಬಿಟ್ಟು ನೀವು ಈತರ ಎಲ್ಲ ಬ್ಯಾಡ್ ಆಗಿ ಎಲ್ಲ ಟ್ರೋಲ್ ಮಾಡ್ತೀರ, ಸೀರಿಯಸ್ಲಿ ನಂಗೂ ಬೇಜಾರಾಗ್ತಿದೆ. ಗೊತ್ತೇ, ಬಟ್ ಇವ್ರ ಫ್ಯಾಮಿಲಿಗೆ ಗೊತ್ತು ನಾವೇನು ಅಂತ, ನಮ್ ಫ್ಯಾಮಿಲಿಗೆ ಗೊತ್ತು. ಇಂಥ ಕಚಡ ನನ್ ಮಕ್ಳಿಗೆಲ್ಲ ಐ ಡೋಂಟ್ ಕೇರ್, ನನ್ನ ತಲೆನೇ ಕೆಡ್ಸ್ಕೊಳಲ್ಲ. ಸೊ ಗೈಸ್, ನಾನು ಎಲ್ಲದಕ್ಕೂ ಕೂಡ ಅಕ್ಕನವ್ರ ಅಮ್ಮ ಕೂಡ ನನಗೆ ಎಷ್ಟು ಫೋನ್ ಮಾಡಿದಾಗ ಊಟ ಮಾಡಿದ್ಯಾ ಚೆನ್ನಾಗಿದ್ಯಾ ಅಕ್ಕ ಚೆನ್ನಾಗಿ ಅಂದ್ರೆ, ನಮ್ಮಮ್ಮ ಜೊತೆ ಇವಳು ಯಾವ ತರ ಮಾತಾಡ್ತಾಳೆ ಅಂತ ಆದಷ್ಟು ಬೇಗ ಅದೂನು ಬೇಕಾದ್ರೆ ವ್ಲಾಗ್ಸ್ ಈಗ ಆಡ್ ಮಾಡ್ತೀನಿ. ನಮ್ಮಅಮ್ಮ ಇವಳ್ತಾರ, ನನ್ ಇವಳ ಜೊತೆ ಎಷ್ಟು ಖುಷಿಯಾಗಿರ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನನ್ನ ತಮ್ಮ ಹೇಗಿರ್ತಾರೆ ಅಂತ. ಇಂಥ ನೆಗೆಟಿವ್ ಟ್ರೋಲ್ ಮಾಡೋ ಕಚಡ ನನ್ ಮಕ್ಳಿಗೆಲ್ಲ ತಲೆ ಕೊಡ್ಬೇಡಿ ಗೈಸ್, ಆನೆಸ್ಟ್ ಆಗಿರ್ತಾರಲ್ಲ ಅವರಿಗೆ ನೀವು ಒಂದ್ ಒಳ್ಳೆ ರೆಸ್ಪಾನ್ಸ್ ಮಾಡಿ. ಗೈಸ್, ದಯವಿಟ್ಟು ಆ ಲೋಫರ್ ನನ್ ಮಗಂದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ದಯವಿಟ್ಟು ರಿಪೋರ್ಟ್ ಮಾಡಿ. ಅವನ್ ಹೇಳ್ತಿನೋ ಕೆಲಸ ಮಾಡ್ತಿದ್ದಾನೆ ಅಲ್ವಾ, ಅವನಲ್ವಾ ಈಗ ತಿಂತಾರದು ಕಕ್ಕನ? ಯಾಕೆ ಅಂತಂದ್ರೆ ನಾನ್ ಮಾಡ್ತಿರೋ ಒಳ್ಳೇದ್ ನಾನ್ ನೆಗೆಟಿವ್ ಆಗಿ ತೋರ್ಸಿ ಅವನ್ ಏನ್ ಮಾಡ್ತಿದ್ದಾನೆ, ಅವನ್ ವ್ಯೂಸ್ ತಗೋತಿದ್ದಾನೆ, ಲೈಕ್ಸ್ ತಗೋತಿದ್ದಾನೆ. ಕಂಡೋರ್ ಮನೆ ಹೆಣ್ಮಕ್ಳು ಬಗ್ಗೆ ಮಾತಾಡಿ ಲೈಕ್ಸ್ ವ್ಯೂಸ್ ತಿಂತಾರೋ ಕಕ್ಕ ತರ ತಿಂತಾರೋ ಲೋಫರ್ ನನ್ ಮಗ ಅವನು, ಬೇರೆಯವ್ರಿಗೆಲ್ಲ ಹೇಳ್ತಾನೆ ಅವನು. ಎಸ್ ಗೈಸ್, ಇಷ್ಟು ಇವತ್ತಿನ ವಿಡಿಯೋ. ನಾನು ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಟ್ಟಿದ್ದೀನಿ. ಇನ್ನ ನಿಮ್ಗೆ ಏನಾದ್ರು ಕ್ಲಾರಿಟಿ ಬೇಕಂತ ಅಂದ್ರೆ ದಯವಿಟ್ಟು ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಾನು ಅಫಿಷಿಯಲಿ ಏನಕ್ಕಿನ್ನ ಅನೌನ್ಸ್ ಮಾಡಿಲ್ಲ, ಅದು ಇಂಟರ್ವ್ಯೂ ಕೊಟ್ಟಿಲ್ಲ, ದತ್ತು ತಗೊಂಡಿರೋದು ಅಂತಂದ್ರೆ ಇನ್ನ ಪ್ರೊಸೀಜರ್ ಆಗ್ತಿದೆ, ಆಯ್ತಾ? ಸೊ ಕಂಪ್ಲೀಟ್ ಪ್ರೊಸೀಜರ್ ಆಗದೆ ನಾನು ಏನು ಇಲ್ಲೂ ಹೇಳಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ಕಾನೂನು ಪ್ರಕಾರ ಏನೇನು ಗೊತ್ತು ಎಲ್ಲ ಗೊತ್ತಿರೋದಕ್ಕೆ ನಾನು ಇನ್ನ ಯಾವ ಇಂಟರ್ವ್ಯೂ ಕೊಟ್ಟಿಲ್ಲ. ನಿಮಗ್ ಗೊತ್ತು ನಾನು ಏನೇ ಮಾಡೋರು ಒಂದು ಇಂಟರ್ವ್ಯೂ ಆಗುತ್ತೆ, ಇನ್ನೊಂದು ಅದಾಗುತ್ತೆ, ಇದಾಗುತ್ತೆ, ನ್ಯೂಸ್ ಆಗುತ್ತೆ ಅಂತ. ಸ್ಟಿಲ್ ನಾನು ಇನ್ನ ನನ್ನ ಜೊತೆಲಿ ಇದ್ರೆ ಇವಳು ನಾನು ಯಾಕೆ ಇಂಟರ್ವ್ಯೂ ಕೊಡಿಸಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಗೈಸ್. ಕಾನೂನು ಪ್ರಕಾರನೇ ಫುಲ್ ಹೋಗಿ ಆಮೇಲೆ ನಾನು ಇವಳಿಗೆ
ಹೇಳ್ಬೇಕು, ಪ್ರತಿಯೊಂದು ಮಾಡ್ಬೇಕು ಅಂತ. ಅಂಡ್ ಇನ್ನ ಅವಳ ಮನೆಗ್ ಬಂದು 20 ದಿನ ಆಗ್ದೋದ್ರು ಹೆಂಗೆಲ್ಲ ಮಾತಾಡ್ತಿದಾರಲ್ಲ, ಏನ್ ಹೇಳಿ. ಸೊ ಬೇಜಾರಾಯ್ತು ಗೈಸ್. ಏನಾದ್ರು ಹೇಳೋದಿದ್ಯಾ ಮೇಡಮ್? ಎಸ್ ಗೈಸ್, ಇದು ಇವತ್ತಿನ ವಿಡಿಯೋ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಮೈಸೂರು ಮ್ಯಾಂಗೋ ಅಂತ ಪೇಜ್ ಗಳು ತುಂಬಾ ಇದೆ, ಅಂತ ಲೋಫರ್ಸ್ ಗಳ ಪೇಜ್ ನ ದಯವಿಟ್ಟು ರಿಪೋರ್ಟ್ ಮಾಡಿ.